ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಲಿಂಗಸುಗು ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಟೂ ಲೈಟ್ 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ಬಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಸೌರಭ್ ಡ್ರೈ ಫ್ರೂಟ್ಸ್ ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡಿಗೆನು ರುಚಿಯಾಗಿ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್, 4,500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಅಮೋಕ್ ಎಜುಕೇಶನ್ಸ್ ಪ್ರಾಫಿಟ್ ಶೂ ಕಂಪನಿ, ರಾಯಚೂರು ಸ್ಟೇಷನ್ ರೋಡ್, ರಾಯಚೂರು. ಗುರುದೇವ್ ಪ್ಲಾಟ್ಸ್. ಡಿಸ್ಟ್ರಿಬ್ಯೂಟರ್ 92/2 ಕಾನೂನು ಬಾಹಿರ ಪೈಪ್ ಅಳವಡಿಕೆ, ಎಇಇ ರಾಜಣ್ಣ ಗುತ್ತೇದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಿಷ್ಣು ಸ್ಮಾರಕಕ್ಕೆ ಜಾಗ ನಿಗದಿ ಸಮಸ್ಯೆ ಇತ್ಯರ್ಥಪಡಿಸುವಲ್ಲಿ ಮಾತು ತಪ್ಪಿರುವ ಸಿಎಂ ಕುಮಾರಸ್ವಾಮಿ, ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ನವೆಂಬರ್ 1 ಪ್ರತಿಭಟನೆ. ನಗರದ ಕನ್ನಡ ಭವನದಲ್ಲಿ ಸ್ಲಂ ಜನಾಂದೋಲನ, ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಪಾಲಕರ ಮೇಲಿದೆ, ದೇಶಮಾನೆ. ಯಾಪಲ್ದಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಓವರ್ಲೋಡ್ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳಿ, ಲಾರಿ ಮಾಲೀಕರ ಮತ್ತು ಏಜೆಂಟ್ ಸಂಘದ ಪದಾಧಿಕಾರಿಗಳ ಮನವಿ. ಮತ್ತು ರಾಜ್ಯದ ಗಡಿ ಭಾಗಗಳಲ್ಲಿ ಅದ್ದೂರಿ ರಾಜ್ಯೋತ್ಸವ ಆಚರಣೆಗೆ ಕ್ರಮ ಕೈಗೊಳ್ಳಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ. ಡಿಸ್ಟ್ರಿಬ್ಯೂಟರ್ 92/2 9-inch ಪಿಒ ಪೈಪ್ಗಳ ಸ್ಥಾನದಲ್ಲಿ 2-inch ಪೈಪ್ಗಳನ್ನು ಅಳವಡಿಸಿದ ಕಾರಣ 1,110 ಎಕರೆ ಪ್ರದೇಶ ನೀರಿನಿಂದ ವಂಚಿತವಾಗಿದೆ. ಇದಕ್ಕೆ ಕಾರಣರಾದ ಎಇಇ ರಾಯಪ್ಪ ಮತ್ತು ಗುತ್ತೇದಾರರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಗಣತಿನಿ ಗ್ರಾಮಸ್ಥರು ಆಗ್ರಹಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಸೋಮನಾಥ ರೆಡ್ಡಿ ವಕೀಲ್, ಸಿರ್ವಾರ್ ತಾಲೂಕಿನ ಕಣದಿನ್ನಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ಸರ್ಕಾರದ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದ ಭಾಗ್ಯನಗರ ಕ್ಯಾಂಪ್ನಿಂದ ಕಣದಿನ್ನಿ ಗ್ರಾಮದ ಮುಖಾಂತರ ಹೋಗುವ ರಸ್ತೆ ಕಾಮಗಾರಿಯ ತುಂಗಭದ್ರಾ ಎಡದಂಡೆ ಕಾಲುವೆಯ ಡಿಸ್ಟ್ರಿಬ್ಯೂಟರ್ 92/2 ಕಾನೂನು ಬಾಹಿರ ಪೈಪ್ ಅಳವಡಿಕೆ ಮಾಡಿ ದ್ರೋಹ ಮಾಡಲಾಗಿದೆ ಎಂದು ಆರೋಪಿಸಿದರು. ನೀರು ಬಂದರೂ ನಮ್ಮ ಇದುವರೆಗೆ ಆದರೂ ಕೆನಾಲಿ ನೀರು ಬರಲಿಲ್ಲ ಅಂತ ಪರಿಸ್ಥಿತಿಯನ್ನು ನಾನು ನೋಡ್ತಾ ಇದ್ದೀನಿ. ಒಂದನೇ ತಾರೀಕು 1/8/2018 ಒಂದು PMGCY 20 ಕೇಸ್ ಅಂದರೆ 2,366 ಪ್ಯಾಕೇಜ್ ನಂಬರ್ನಲ್ಲಿ ಒಂದು 4 ಕಿಲೋಮೀಟರ್ನ ಒಂದು ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ಪಡೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರರು 92/2 ಆಗಸ್ಟ್ 18 ಇರ್ತಕ್ಕಂಥ ಒಂದು ಕೆನಲ್ ಪೈಪ್ನ 9-inch ಪೈಪ್ನಲ್ಲಿ ಕಿತ್ತಿ ಅವ್ರಿಗೆ ಗೊತ್ತಿದ್ದೋ ಗೊತ್ತಿರೋದು ಮಾಡಿರ್ತಕ್ಕಂಥ 2 ಫೀಟ್ನ ಪೈಪ್ನ ಅಳವಡಿಸಿ ಆ 92/2 ಇರ್ತಕ್ಕಂಥದ್ದು ಪೈಪ್ ಇರೋದು 2 ಫೀಟು. ಬಟ್ ಆರೆಷ್ಟು ಅದಕ್ಕೆ ಕೆನಲ್ ವರ್ಕ್ ಮಾಡೋದನ್ನ ರೋಡ್ ವರ್ಕ್ ಮಾಡುವ ಸಂದರ್ಭದಲ್ಲಿ ಅವರು ರೈತರಿಗೂ ತಿಳಿಸಿಲ್ಲ ಮತ್ತು ಅಲ್ಲಿ ಇರ್ತಕ್ಕಂಥ ಅನಿವಾರ್ಯ ಅಧಿಕಾರಿಗಳಿಗೂ ಮತ್ತು CM ವರ್ಗೂ ಲೆಟರ್ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದಿದ್ದ ಲೆಟರ್ನೂ ಇದಾವೆ. ನಾವು ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡಿ ಮೇಲ್ಮನೆಯನ್ನ ಸಲ್ಲಿಸಿದ್ರು. ಇದುವರೆಗೆ ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅಂದಾಜು 20 ವರೆಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ.
ಅದ್ರ ಬಗ್ಗೆ ಕೇಳಿದ್ರು ಆಯ್ತು, ದಾಖಲೆಗಳೆಲ್ಲ ದಾಖಲೆ. 9 inch ಪೈಪ್ ನ ಕಿತ್ತಿ 2 meter ಹಾಕಿದಾಗ ದಾಖಲೆ ಇರಲಾರದನ್ನ ಯಾಕೆ ಕೊಡ್ತೀರಿ? ಪ್ರತಿ ಮಂಗಳವಾರ ನಾವು ಅಟೆಂಡ್ ಮಾಡಿ ಆಯ್ತು, ಇಲಾಖೆವರೆಗೆ ಮಾಹಿತಿ ಕೊಟ್ಟಿನಿ, ಅದನ್ನು ಪರಿಶೀಲನೆ ಮಾಡ್ತಾರೆ. ಇದುವರೆಗೆ ಆದ್ರೆ ಯಾರು ಪರಿಶೀಲನೆ ಮಾಡ್ತಾ ಇಲ್ಲ. ಹೆಚ್ಚುವರಿ ಹೇಳಿದ್ರು ಅಧಿಕಾರಿಗಳು ದಾಖಲಾತಿಲ್ಲ, ದಾಖಲಾತಿ ನೀರಾವರಿ ಇಲಾಖೆಯನ್ನ ದಾಖಲಾತಿ ಇಲ್ಲಾಂದ್ರೆ ಅವ್ರು ನೀರು ಬಿಡ್ತಾರಲ್ಲ ಯಾರಿಗಾರು. ಹಾಂ, ಒಂದು ಸಿಸ್ಟಮ್ ಇರುತ್ತೆ, ಯಾವ ಕೇಸಿಗೆ ಯಾವ ಪೈಪ್ ಹೋಗ್ಬೇಕು, ಯಾವ್ದು ಹೋಗ್ಬೇಕು, ಅದ್ರ ಬಗ್ಗೆ ಅವ್ರಿಗೆ ಅಧಿಕಾರಿಗಳು ನಾವು ಕೇಳಿ, ಸಿಲ್ವಾರ್ಗೆ ಆಯ್ತು, ಎರಮಸ್ಟ್ವರಿಗೆ ಕೇಳಿದ್ವಿ, ಮತ್ತೆ ಜೊತೆಗೆ ಮುದ್ರಾಮದ ಅವ್ರಿಗೆ ಕೇಳಿದ್ರೆ ನಾವು ಇಲಾಖೆಯನ್ನ ಸಿಪಿಜಿನಿಯರ್ ನಿಯಮದ ಪ್ರಕಾರ 9 inch ಇರಬೇಕಾದ ಪೈಪ್ 2 feet ಮಾಡಿ ಕೇವಲ 140 acres ಪ್ರದೇಶಕ್ಕೆ ನೀರುಣಿಸುವ ವ್ಯವಸ್ಥೆ ಮಾಡಲಾಗುತ್ತಿರುವುದು ಖಂಡನೀಯ. ಕಳಪೆ ಕಾಮಗಾರಿಯ ಬ್ರಿಡ್ಜ್ ನಿರ್ವಹಿಸಲಾಗಿದೆ. ಗುತ್ತೇದಾರ ಎಂ ಈರಣ್ಣ ಕಳಪೆ ಕಾಮಗಾರಿ ನಿರ್ವಹಿಸಿ ಹಣ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಕೇವಲ 140 acres ಪ್ರದೇಶಕ್ಕೆ 2 feet ಪೈಪ್ ಅಳವಡಿಕೆ ಮಾಡಿರುವುದರಿಂದ ರಾಜಕಾರಣಿಗಳ ಕೈವಾಡ ಮತ್ತು ಅಧಿಕಾರಿಗಳ ಕಮಿಷನ್ ದಂಧೆ ಅಡಗಿದೆ ಎಂದು ತಿಳಿಸಿದರು. ನಾವು ಇಲಾಖೆಯವರಿಗೆ ಒಂದಿನ ಹೋರಾಟ ಮಾಡಿದ್ವಿ, ಇಲಾಖೆಯ ಮುಂದೆ PMJS ರೋಡ್ ವರ್ಕ್ ಬಂದ್ ಮಾಡಿದ್ವಿ, ರೋಡ್ ವರ್ಕ್ ಆಗ್ತಾ ಇಲ್ಲ, ಅವ್ರಿಗೂ ಗಮನಕ್ಕೆ ತಂದಿದ್ವಿ, ಅವ್ರು ರೆಡಿ ಅದರ, ನಮ್ ಕೆಲಸ ಬಂದಾಗ ನೀವು ಕೆಲಸ ಮಾಡ್ರಿ, ನಾವಿಲ್ಲಂದ್ರೆ ಅವರು ಇಲಾಖೆಯವ್ರು ಲೆಟರ್ ಕೊಟ್ಟಾರ, ನಮಗೂ ಲೆಟರ್ ಕೊಟ್ಟಾರ, ಬಟ್ ಇಲಾಖೆಯವರು ಇದ್ರ ಬಗ್ಗೆ ಮುಂದುವರೆದು ಹೋಯ್ತಾನೆ ಇಲ್ಲ. ಇಲಾಖೆ ನಾವು ತಗೊಂಡು ನಮ್ ನಮ್ಮ ರೈತರ ಮಧ್ಯೆ ನಾವೇ ಜಾಲ ಆಗ್ಬೇಕಂತೆ ದಿನ ಹೊಡೆದ ನೋಡಿ ಸರ್, ಜೀವನ ಮಾಡ್ತೇವೆ ಒಂದೇ ಊರದ ಗ್ರಾಮದ ನಾವೆಲ್ಲರೂ. ಅಣ್ಣ ತಮ್ಮರಂತ ಬಾಳ್ತಕ್ಕಂಥ ಸಮಾಜದಲ್ಲಿ ನಾವ್ಯಾಕೆ ಜಾಲ ಆಡ್ಬೇಕು? ನಾವು ಇವತ್ತು ಅಂದ್ರೆ ಎಲ್ಲರೂ ಕೂಡ ಬರ್ತೀರಿ, ಪ್ರೆಸ್ ಮೀಟ್ ಮಾಡ್ತೀರಿ, ಹೇಳ್ತೀರಿ, ಹೋಗ್ತೀರಿ, ಸ್ಟ್ರೈಕ್ ಇರ್ತೀರಿ, ಹಿಂಗಾಗ್ತದ ಆಯ್ತು. ಅದಕ್ಕೆಲ್ಲ ಒಂದು ಏನೋ ಈ ಸಂದರ್ಭದಲ್ಲಿ ನೀಲಕಂಠರೆಡ್ಡಿ, ರಾಮರೆಡ್ಡಿ ಗೌಡ, ಚಂದ್ರಶೇಖರಯ್ಯ, ಹಂಪಯ್ಯ ಸ್ವಾಮಿ, ಚನ್ನಯ್ಯ ಸ್ವಾಮಿ, ಸೂಗರೆಡ್ಡಿ ಗೌಡ, ನಾಗರಾಜ್ ಗೌಡ, ಶರೀಫ್ ಸೇರಿದಂತೆ ಅನೇಕರು ಇದ್ದರು. ಬೆಂಗಳೂರಿನ ಅಭಿಮಾನ್ಯ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣು ಪುಣ್ಯಭೂಮಿ ಹಾಗೂ ಮೈಸೂರಿನ ಸ್ಮಾರಕಕ್ಕೆ ನಿಗದಿಯಾಗಿರುವ ಜಾಗ ಸಮಸ್ಯೆ ಇತ್ಯರ್ಥಪಡಿಸುವಲ್ಲಿ ಮಾತು ತಪ್ಪಿರುವ ಸಿಎಂ ಕುಮಾರಸ್ವಾಮಿ ವಿರುದ್ಧ ನವೆಂಬರ್ 1 ಬೃಹತ್ ಪ್ರತಿಭಟನಾ ಮೂಲಕ ಒತ್ತಾಯಿಸಲಾಗುವುದು ಎಂದು ವಿಎಸ್ಎಸ್ ವಿಷ್ಣು ಸೇನಾ ಸಂಘಟನೆಯ ಗೌರವಾಧ್ಯಕ್ಷ ವಿನೋದ್ ರೆಡ್ಡಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಭಿಮಾನ್ಯ ಸ್ಟುಡಿಯೋ ಮತ್ತು ಮೈಸೂರು ಸ್ಮಾರಕಕ್ಕೆ ಭೂಮಿ ನೀಡಿರುವ ಮಾಲೀಕರು ಒಪ್ಪಿಕೊಂಡಿದ್ದರು, ವಿಷ್ಣು ಸ್ಮಾರಕ ನಿರ್ಮಾಣ ವಿಚಾರ ಕೈಬಿಟ್ಟಿರುವುದು ಏಕೆ ಎಂದು ಪ್ರಶ್ನಿಸಿದರು. ಡಾಕ್ಟರ್ ವಿಷ್ಣು ಮರಣದ ನಂತರ 5 ಮುಖ್ಯಮಂತ್ರಿಗಳು ಬಂದು ಹೋದರು, ಸ್ಮಾರಕ ಮಾತ್ರ ನಿರ್ಮಾಣವಾಗಿಲ್ಲ. ಈ ಕುರಿತು 100 ಸಮಯ ಪಡೆದಿದ್ದ ಸಿಎಂ ಕುಮಾರಸ್ವಾಮಿ ಅಭಿಮಾನಿಗಳ ಆಸೆಗೆ ತಣ್ಣೀರೆರಚಿದ್ದಾರೆ ಎಂದು ಆರೋಪಿಸಿದರು. ಅದಾದ ನಂತರ ಪದಾಧಿಕಾರಿಗಳಾಗಿ ಕುಂಡಪ್ಪ ಶಿವು, ಬಸವರಾಜು, ಮಲ್ಲಿಕಾರ್ಜುನ್, ಸದಾನಂದ ಉಳಿದಂತೆಲ್ಲ ಪದಾಧಿಕಾರಿಗಳು ಮುಖ್ಯ ಉದ್ದೇಶ ಕಳೆದ ವಿಷ್ಣುವರ್ಧನ್ ಕ್ರಿಕೆಟ್ ಮೇಲೆ ಅವರ ಸ್ಮಾರಕ ನಿರ್ಮಾಣಕ್ಕೆ ಅನೇಕ ತೊಂದರೆಗಳು ಆಗ್ತಾ ಇದ್ದಾವೆ. ಅವರು ವಿಷ್ಣುವರ್ಧನ್ ಅವರ ಧರ್ಮಪತ್ನಿಯಾದ ಅವರೇ ಆಗಿರಬಹುದು, ಅದಾದ ನಂತರ ಅಭಿಮಾನಿಗಳ ಬೇರೆ ಬೇರೆ ಗೆಲುವುಗಳು, ಆದರೆ ಈ ಒಂದು ವಿಷ್ಣು ಸೇನಾ ಸಂಘಟನೆಯ ಗೆಲುವು ಏನಂತಂದರೆ ಅಭಿಮಾನ ಸ್ಟುಡಿಯೋದಲ್ಲಿ ಭೂಮಿ ಕೂಡ ಹೇಳಿದ್ದಾರೆ ಒಬ್ಬ ಅಲ್ಲಿರ್ತಕ್ಕಂಥ ಮಾಲೀಕರು, ಅಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು, ಭೂಮಿ ಸರ್ಕಾರದಿಂದ ಭೂಮಿ ಕೊಡಿಸ್ಬೇಕು, ಆದ್ಮೇಲೆ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಆಗೋದನ್ನೋದು 2 ಒತ್ತಾಯಗಳಿದೆ. ಅದಕ್ಕೋಸ್ಕರ ನಮ್ಮ ಸಂಘಟನೆ ಒತ್ತಾಯ ಏನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅವರ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಅವರ ಪ್ರಣಾಳಿಕೆಯಲ್ಲಿ ಬರೆದಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ರಾಯಭಾರಿಯಾಗಿದ್ದ ವಿಷ್ಣು ಕುಟುಂಬಕ್ಕೆ ಅವಮಾನ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಸಲುವಾಗಿ ಈ ಪ್ರತಿಭಟನಾ ರ್ಯಾಲಿ ಎಂದರು.
ಸಾವೆ. ಇನ್ನು ಅನೇಕ ಸಂಘಟನೆಗಳು ತುಂಬಾ ಸೂಚಿಸಬೇಕು. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಪದಾಧಿಕಾರಿಗಳು, ವಿಶ್ವಸೇನ ಪದಾಧಿಕಾರಿಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರ. ಅದಾದ ನಂತರ ಈ ಒಂದು ಬೇಡಿಕೆಗಳು ಏನಂತಂದ್ರೆ ಡಾಕ್ಟರ್ ವಿಷ್ಣುವರ್ಣನ್ ನಂತರ ಕರ್ನಾಟಕದ ರಾಜ್ಯದ 5 ಮುಖ್ಯಮಂತ್ರಿಗಳಾದ್ರು ಸಹಿತ ಉತ್ತಮವಾದ ವಿಷ್ಣು ಸ್ಮಾರಕ ಮತ್ತು ಚುಣೆಮೂಲ ಸಿಟೇಷನ್ ಪ್ರಣಾಳಿಕೆಯಲ್ಲಿ ಕನಸಾಗಿ ಉಳಿದ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಮತ್ತು ಪುಣ್ಯಭೂಮಿ ಸ್ಮಾರಕ ಸಮಸ್ಯೆ ಇದ್ದಕ್ಕೆ 100 ದಿನಗಳ ಕಾಲ ಸಮಯ ಪಡೆದರು ಮುಖ್ಯಮಂತ್ರಿಗಳು. ಮೊದಲ ಬಜೆಟ್ ಅಲ್ಲಿ ಸ್ಮಾರಕ ನಿರ್ಮಾಣ ವಿಚಾರ ಕೈಬಿಟ್ಟ ಸರ್ಕಾರ. ಅದಾದ ನಂತರ ಅಭಿಮಾನಿಗಳ ಆಸೆಗೆ ತಣ್ಣೀರು ಎರಚಿದ ಗಣ ಸರ್ಕಾರ. ಕನ್ನಡ ಸಂಸ್ಕೃತಿಕ ರಾಯಭಾರಿಯಾದ ಕುಟುಂಬಕ್ಕೆ ಅವಮಾನ ಮಾಡುತ್ತಿರುವ ಸರ್ಕಾರ ವಿರುದ್ಧ ನಮ್ಮ ಧ್ವನಿ. ಯಾಕಂತಂದ್ರೆ ನಾವು 5 ಮುಖ್ಯಮಂತ್ರಿಗಳು ಕಳ್ಕೊಂಡ್ವಿ, ಇಡೀ ರಾಜ್ಯಾದ್ಯಂತ ಲಕ್ಷಾನುಗಟ್ಟಲೆ ವಿಷ್ಣು ದಾದರ ಅಭಿಮಾನಿಗಳು ಇದ್ದಾರೆ. ರಾಜ್ಯ ಸರ್ಕಾರ ಈಗಾದರೂ ನಮ್ಮ ಮನೆಗೆ ಹೋಗ್ಬಿಟ್ಟು ಪುಣೆ ಈ ಸಂಘಟನೆ. ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಂಎಸ್ ಈಶಪ್ಪ, ಈ ಪ್ರತಿಭಟನೆಗೆ ಅಭಿಮಾನಿಗಳು 100 ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ನಾಳೆ ನವೆಂಬರ್ 1 ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೃಹತ್ ರ್ಯಾಲಿಗೆ ರೈತರು ಜಿಲ್ಲಾಧಿಕಾರಿಗಳಿಂದ 100 ಹೆಚ್ಚು ಜನ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಾಲ್ಗೊಳ್ಳಬೇಕು. ನಮ್ಮದು ಎಲ್ಲ ತಾಲೂಕುಗಳಲ್ಲಿ ತಿಳಿಸಿದ್ದೇವೆ, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಶಿವು ಏಗನೂರು, ಚಿದಾನಂದ ಹುಡೇತ್, ಕೊಂಡಪ್ಪ, ಮಲ್ಲಿಕಾರ್ಜುನ್ ಇದ್ದರು. ಈಗ ಚಿಕ್ಕ ಬ್ರೇಕ್. ಶ್ರೀಕಂಠ ಬಾಪ್ಪ ನಿನ್ ಕಣ್ಣಾಗಿನ ಎಮ್ಮಿ ಮನೆಗೆವೇನ ಚೋಕುಮಾರ? ಪೂರ್ಣಿ ನನ್ನ ತಲೆ ಕೆಡಿಸ್ಬಿಟ್ಟ. ಪೂರ್ಣಿ ಬಹಳ ದೊಡ್ಡ ತಪ್ಪು ಮಾಡಿದೆ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಅವರಿಬ್ರು ಎಲ್ಲಿ ಸಿಕ್ಕಿಸ್ಬಿಡು. ಎಂವಿಕೆ ಕಾರ್ ಕೇರ್ ಸೆಂಟರ್, ಕಾರ್ಚರ್ ಹೈ ಪ್ರೆಷರ್ ವಾಷರ್ 190 PSI ಅಂಡ್ ಅದರ್ ವಾಷಿಂಗ್ ಸೆಂಟರ್ ಹ್ಯಾಸ್ ಓನ್ಲಿ 60 PSI. ಡಿಫ್ರೆಂಟ್ ಕೈಂಡ್ ಆಫ್ ನೋಸಲ್ಸ್, ಡರ್ಟ್ ಪ್ಲಾಸ್ಟರ್ ಫಾರ್ ಅಂಡರ್ ಬಾಡಿ, ಸ್ನೋ ಫಾರ್ಮ್ ವಾಶ್, ಫಸಿ ಜರ್ಮನ್ ಮಷೀನ್ ಫಾರ್ ಅಪಾಲ್ಸಿ, ರೂಫ್ ಅಂಡ್ ಇಂಟೀರಿಯರ್ ಕ್ಲೀನಿಂಗ್, ಡಿವಾಲ್ಟ್ ಮಷೀನ್ ಫಾರ್ 3M ರಬ್ಬಿಂಗ್, 3M ಪಾಲಿಶಿಂಗ್, ನಾರ್ಮಲ್ ವಾಶ್, ಸಿಲ್ವರ್ ವಾಶ್, ಗೋಲ್ಡ್ ವಾಶ್, ಡೈಮಂಡ್ ವಾಶ್ ಅಂಡ್ ಪ್ಲಾಟಿನಮ್ ವಾಶ್. Details, please contact address Lingasugu Road, opposite Agriculture New Building, Raichur. Mobile number 9986633993. To let 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ರಾಯಚೂರು ಜಿಲ್ಲಾ ಪಂಚಾಯತ್ ಸಭಾಂಗಣದ ಎದುರಿಗೆ ವೀರಶೈವ ಕಲ್ಯಾಣ ಮಂಟಪದಿಂದ ಅರಬ್ ಮೊಹಲ್ಲಾಗೆ ಹೋಗುವ ದಾರಿಯಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದ ಕೆಳಮಹಡಿ ಗ್ರೌಂಡ್ ಫ್ಲೋರ್ನಲ್ಲಿರುವ ಸಂಪೂರ್ಣವಾಗಿ ವಿಟಿಫೈಡ್ ಟೈಲ್ಸ್ಗಳಿಂದ ನೆಲಹಾಸು ಮತ್ತು ಗೋಡೆಗಳನ್ನೊಳಗೊಂಡ ಸುಮಾರು 1800 ಚದರ ಅಡಿ ಇರುವ ಜಾಗ ಬಾಡಿಗೆಗೆ ನೀಡಲಾಗುವುದು.
ಮಳಿಗೆಯಲ್ಲಿನ ಸೌಲಭ್ಯಗಳು, 10 ಸಿಸಿಟಿವಿ ಕ್ಯಾಮೆರಾ ಮತ್ತು ಟಿವಿ, ಶೌಚಾಲಯ, 40 ವ್ಯಾಟ್ ಪವರ್ ಮತ್ತು ಡಿಜಿಸೆಟ್ ಜನರೇಟರ್, 24 ತಾಸುಗಳ ನೀರು ಸರಬರಾಜು ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9741803672 8317398975 9880291049. ವಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಈ ಸಂಸ್ಥೆಯಿಂದ ರಾಯಚೂರಿನ ಯುವತಿಯರಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಲಾಗುತ್ತಿದೆ. 18-35 ವಯಸ್ಸಿನ ಯಾವುದೇ ಯುವತಿಯರು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಅವಕಾಶ ಕೇವಲ 30 ಜನರಿಗೆ ಮಾತ್ರ. ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ 31-10-2018. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಐಪಿ ರೋಡ್ ನಿಯರ್ ಮದರ್ ಟ್ರಸ್ಟ್ ಸ್ಕೂಲ್, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಮೊಬೈಲ್ ನಂಬರ್ 9740027093. PUC failed? Do not worry. AS Asha Kirana for PUC Science and Commerce. From Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map do blueprint pattern, high up, limited seats, use the time on time. For details, contact Praveen Kumar Guttal, 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32-ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40-ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್ ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338344322888455766 9538004289015847634763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಕೇಸ್ ಸ್ವಾಗತ. ಶಿಕ್ಷಣದಿಂದಲೇ ಬದಲಾವಣೆ ಸಾಧ್ಯವಿದ್ದು, ಸ್ಲಂ ನಿವಾಸಿಗಳು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಪಾಲಕರ ಮೇಲಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಜಾಗೃತಿ ದೇಶಮಾನೆ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಸ್ಲಂ ಜನಾಂದೋಲನ, ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಆಯೋಜಿಸಿದ್ದ ನಗರ ವಂಚಿತ ಸಮುದಾಯ ಮಹಿಳಾ ಕಾರ್ಮಿಕರ ಮೇಲಿನ ಧೋರಣೆಗಳು ಮತ್ತು ಸೌಲಭ್ಯಗಳ ಕುರಿತು ಹೈದರಾಬಾದ್ ಕರ್ನಾಟಕ ವಿಭಾಗ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಸ್ಲಂ ನಿವಾಸಿಗಳು ತಾವು ವಾಸಿಸುವ ಪ್ರದೇಶವನ್ನು ಕೊಳಚೆಯನ್ನಾಗಿಟ್ಟುಕೊಂಡಿದ್ದರು. ದೇಶದ ಸ್ವಚ್ಛತಾ ಕಾರ್ಯದಲ್ಲಿ ಬಹಳ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದು, ಬಹಳಷ್ಟು ಜನ ಕೂಲಿ ಕಾರ್ಮಿಕರಿಂದಲೇ ಕೂಡಿರುವ ಸ್ಲಂಗಳಲ್ಲಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಘಟನೆಗಳು ನಮ್ಮ ಮುಂದೆ ಇವೆ. ಮಕ್ಕಳನ್ನು ಕೂಲಿ ಕಾರ್ಮಿಕರನ್ನಾಗಿಸದೆ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸುವ ಅವಕಾಶ ಪಾಲಕರು ಕಲ್ಪಿಸಬೇಕು. ಸರ್ಕಾರದ ಮೀಸಲಾತಿ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು.
ಮನಃಶಾಂತಿಗಾಗಿ ದೇವಸ್ಥಾನಕ್ಕೆ ಹೋಗಬೇಕೇ ಹೊರತು ದೇವರ ಪೂಜೆಗಾಗಿ ಸಾಲಗಾರರಾಗುವುದು ಅರ್ಥಹೀನವಾಗಿದ್ದು ಮೂಢನಂಬಿಕೆಗೆ ಬಲಿಯಾಗದೆ ಮಕ್ಕಳಲ್ಲಿ ದೇವರನ್ನು ಕಾಣಬೇಕು. ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ತಿಳಿಯಪಡಿಸುವುದರೊಂದಿಗೆ ಪಾಲಕರು ಹೆಚ್ಚು ಸಮಯ ಮಕ್ಕಳೊಂದಿಗೆ ಕಳೆಯಬೇಕು. ಮಕ್ಕಳ ಭವಿಷ್ಯದ ಕನಸು ಕಾಣುವುದರೊಂದಿಗೆ ಸಹಕಾರಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಬೇಕು ಎಂದರು. ಇದು ಸ್ಲಮ್ ನಿವಾಸಿಗಳದು ಒಂದು ವೇದಿಕೆ ಇದೆ ಅಂತ. ಸೊ ನಾವೆಲ್ಲ ಯೂಶ್ವಲಿ ಸ್ಲಮ್ ಅಂತ ಅಂದ ತಕ್ಷಣ ಅಲ್ಲೇನು ಯಾವುದೇ ಫೆಸಿಲಿಟಿ ಇರಲ್ಲ. ಆದ್ರೆ ಬೇರೆ ಒಂದು ಸ್ಲಮ್ಮಿಗೆ ಬೇರೆ ಒಂದು ಏರಿಯಾಗ ನಮ್ಮ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ ಅನೇಕ ಅಲ್ಲಿ ನಾವು ಸೌಲಭ್ಯ ವಂಚಿತರಿರ್ತೀವಿ. ನೀವೆಲ್ಲರೂ ನೋಡಬಹುದು ಬೇರೆ ಬೇರೆ ಕಡೆಗೆಲ್ಲ ಎಷ್ಟು ಚಂದ ರೋಡ್ ಇರ್ತದ. ಆ ರೋಡಿನಾಗ ಗಿಡಗಳಿರ್ತಾವ, ಆ ಗಿಡದಲ್ಲಿ ಆಮೇಲೆ ಎಲ್ಲ ಮನೆ ಮುಂದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಎಲ್ಲ ವಾಕಿಂಗ್ ಅದು ನೋಡ್ರಿ. ಬೇರೆ ಬೇರೆ ಓಣಿಗಳಿಗೆಲ್ಲ ಹೋಗಿ ಮನೆ ಮುಂದೆ ರಂಗೋಲಿ ಹಾಕಿರ್ತಾರೆ, ಆ ಮನೆ ಮುಂದೆ ಎಲ್ಲ ಚಳಿ ಹೊಡೆದಿರ್ತಾರೆ, ಬೇರೆ ಬೇರೆ ಎಷ್ಟು ನೀಟಾಗಿರ್ತದೆ. ಆದ್ರೆ ನಮ್ಮ ಸ್ಲಮ್ಮಿಗೆ ನಾವೇನು ಹೇಳ್ತೀವಿ, ನಮ್ಮ ಹೆಣ್ಮಕ್ಕಳು ನಾವು ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗಿ ನಮ್ಮ ಮನೆಗಳಿಗೆಲ್ಲ ಹಂಗೆ ಇಟ್ಕೋತೀವಿ. ಅದಕ್ಕೆ ರಾಜಕೀಯ ಪಕ್ಷಗಳ ಮುಖಂಡರು ಸ್ಲಮ್ ನಿವಾಸಿಗಳನ್ನು ತಮ್ಮ ಆಟಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳುತ್ತಿದ್ದು ಯಾವುದೇ ಅಭಿವೃದ್ಧಿ ಅವರಿಂದ ಸಾಧ್ಯವಾಗಿಲ್ಲ. ರಾಜಕೀಯ ಮುಖಂಡರುಗಳ ಆಮಿಷಕ್ಕೆ ಬಲಿಯಾಗದೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಕೇಳುವ ಮನೋಭಾವನೆ ಬೆಳೆಸಿಕೊಂಡಲ್ಲಿ ಮಾತ್ರ ಬದಲಾವಣೆ ಸಾಧ್ಯ ಎಂದರು. ಮಕ್ಕಳಿಗೆ ಹೇಳಬೇಕು, ಲೈಬ್ರರಿಗೆ ಹೋಗ್ರಿ, ನೀವು ಓದ್ರಿ ಬರೀರಿ, ಆಮೇಲೆ ಒಳ್ಳೆ ಒಳ್ಳೆ ಪುಸ್ತಕಗಳು ತಗೋರಿ. ನೀವೆಲ್ಲರೂ ನೋಡ್ರಿ, ಮೊನ್ನೆ ದಸರಾ ಹಬ್ಬ ಮಾಡಿದೇವೆ ಎಲ್ಲರೂ. ನನಗೆ ಹಂಚಿಮಟ್ಟಿ ಗುಲ್ಬರ್ಗ ಬೀದರ್ ಯಾದಗಿರಿದವ್ರು ಭಾಳ ಮಂದಿ ಹೆಣ್ಮಕ್ಳು ಬಂದಿರಬಹುದು. ಅದು ಕಂಟಿನ್ಯೂ ಒಂದು 15 ದಿನದ ಹಬ್ಬ ಇದೆ. ಆ ಹಬ್ಬ ಯಾರಿಗಾಗಿ ಮಾಡಿದ್ರು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಸತ್ಯ ಅರ್ಕೊಂಡ್ರು ನೀವು ಇಂದು ಜೀವನದಾಗ ಎಂದೂ ಹಬ್ಬ ಮಾಡಲ್ಲ. ಆ ನಮ್ಮ ರಾಜರಿಗೇನೆ ಬಲಿ ಕೊಟ್ಟು ನಮ್ಮದೇ ಒಂದು ಹಬ್ಬ ನಮ್ಮ ಕಡೆಯಿಂದೇ ಮಾಡ್ಲಿಕ್ಕೆ ಹಚ್ಚಿದ್ದಾರೆ. ರಾವಣ ನಮ್ಮ ರಾಜ ಅವರು. ಈಗ ನೋಡ್ರಿ ನಾರ್ತ್ ಇಂಡಿಯಾದಾಗ ಎಲ್ಲ ರಾವಣಗೆ ಸುಡ್ತಾರ, ನಮ್ಮ ರಾಜರಿಗೆ ಸುಟ್ಟು ನಮಗೆ ಹಬ್ಬ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಬುದ್ಧಿವಂತ ಜನಗಳು. ಸೊ ಅದಕ್ಕೆ ದಯವಿಟ್ಟು ಸತ್ಯವನ್ನು ಅರಿತುಕೊಂಡು ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಆಮೇಲೆ ನಮ್ಮ ಸ್ಲಮ್ನಾಗ ಅಂದ್ರೆ ಏನು ರಾತ್ರಿಗೆಲ್ಲ ನಾವು ನೋಡ್ತೀವಿ. ನಾನು ಆ ಬೆಳೆದಂಥ ನಮ್ಮ ಸ್ಲಮ್ ಅಂದ್ರೆ ಜಗತ್ತಿನ ಬಾಪುನಗರಿಂದ ಬಂದೀನಿ, ಗುಲ್ಬರ್ಗ ಬಾಪುನಗರಿಂದ. ಅಲ್ಲೆಲ್ಲ ಆ ಸ್ಲಮ್ದಲ್ಲಿ ನೋಡ್ರಿ ಯಾರು ಓದ್ಲಿಕ್ಕೆ ಹೋಗಂಗಿಲ್ಲ, ಎಲ್ಲರೂ ನಾವು ಕೂಲಿ ಕಾರ್ಮಿಕರ ಮಕ್ಕಳು. ಕೂಲಿ ಮಾಡೋದು ಬರೀ ಜಗಳ. ಆಮೇಲೆ ನಮ್ದು ಯಾವುದೇ ಆದಾಯ ಬರ್ತದಲ್ಲ ಆ ಆದಾಯದ. ಕಾರ್ಯಕ್ರಮದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಂಬಣ್ಣ ಅರೋಲಿಕರ್, ಎ ನರಸಿಂಹಮೂರ್ತಿ ಹೊಸ್ಮನಿ, ಡಿಎಸ್ ಶರಣಬಸ್ವ, ರೇಣುಕಾ ಸರಡಗಿ, ಜನಾರ್ದನ್ ಹಳ್ಳಿ ಬೆಂಚಿ, ಬಸವರಾಜ್ ಹೊರಸೂರು, ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾಪಲ್ತಿನಿ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಎಐಜಿಎಸ್ಒ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ಪದಾಧಿಕಾರಿಗಳು ತಾಲೂಕಿನ ಯಾಪಲ್ತಿನ್ನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿ 10 ವರ್ಷಗಳೇ ಕಳೆದರೂ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಕಾಲೇಜಿನಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಮೂಲಭೂತ ಸೌಕರ್ಯಗಳಾದ ತರಗತಿ ಕೊಠಡಿ, ಶೌಚಾಲಯಗಳಂತಹ ಸೌಕರ್ಯ ಇಲ್ಲದೇ ಇರುವುದರಿಂದ ಶೈಕ್ಷಣಿಕ ವಾತಾವರಣ ಇಲ್ಲದಂತಾಗಿದೆ. ಇರುವ 2 ಕೊಠಡಿಯಲ್ಲಿ ತರಗತಿ ನಡೆಸುವುದು ಅಸಾಧ್ಯವಾಗಿದ್ದು ಬಹುಸಂಖ್ಯೆಯಲ್ಲಿರುವ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲದೇ ಇರುವುದು ಸಮಸ್ಯೆಯಾಗಿದ್ದು ಈ ಕುರಿತು ಸಂಬಂಧ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಜಿಲ್ಲಾಡಳಿತ ಗಮನ ಹರಿಸಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ತರಗತಿಗಳ ಕೊಠಡಿ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ! ವಿದ್ಯಾರ್ಥಿಗಳ ಹೋರಾಟ ಒಂದೊಟ್ಟು ಚುನಾಯವಾಗಲಿ, ಚುನಾಯವಾಗಲಿ! ಎಲ್ಡಿಎಸ್ ಚುನಾಪ, ಚುನಾಪ! ಎಲ್ಡಿಎಸ್ ಚುನಾಪ, ಚುನಾಪ! ವಿದ್ಯಾರ್ಥಿಗಳ ಒಂದೊಟ್ಟು ಚುನಾಯವಾಗಲಿ, ಚುನಾಯಿ! ಕಪ್ಪಲ್ತಿನಿ ಪದವಿ ಪೂರ್ವ ಕಾಲೇಜಿಗೆ ಮೂಲಸೌಕರ್ಯಗಳನ್ನು ಒದಗಿಸಿ ಒದಗಿಸಿ ಮೂಲಸೌಕರ್ಯಗಳನ್ನು ಒದಗಿಸಿ ಒದಗಿಸಿ
ಜೆಡಿಎಸ್ ಜಿಂದಾಬಾದ್ ಜಿಂದಾಬಾದ್ ಜೆಡಿಎಸ್ ಜಿಂದಾಬಾದ್ ಜಿಂದಾಬಾದ್ ವಿದ್ಯಾರ್ಥಿಗಳ ಒಗ್ಗಟ್ಟು ಚಿರಾಯುವಾಗಲಿ ಚಿರಾಯುವಾಗಲಿ ವಿದ್ಯಾರ್ಥಿಗಳ ಒಗ್ಗಟ್ಟು ಚಿರಾಯುವಾಗಲಿ ಚಿರಾಯು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಶೌಚಾಲಯ ಮತ್ತು ತರಗತಿ ಕೊಠಡಿಗಳನ್ನು ನಿರ್ಮಿಸಲು ಒತ್ತಾಯಿಸಿ ಮತ್ತು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಯಾಪಲ್ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳು ಮೂಲ ಸೌಕರ್ಯಗಳಿಗೆ ಒತ್ತಾಯಿಸಿ ಪ್ರತಿಭಟನಾ ಪ್ರದರ್ಶನದ ಮೂಲಕ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತದೆ. ರಾಯಚೂರು ತಾಲೂಕಿನ ಯಾಪಲ್ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿ 10 ವರ್ಷ ಗತಿಸಿದೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಮಹೇಶ್ ಚೀಕಲಪರ್ವಿ, ಇಂದ್ರರಾಜ್, ವೇಣೇಶ್, ಉದಯ್, ಕಾರ್ತಿಕ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್: ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಸೌರಭ್ ಡ್ರೈ ಫ್ರೂಟ್ಸ್, ಎಕ್ಸ್ಕ್ಲೂಸಿವ್ ಹೋಲ್ಸೇಲ್ ಅಂಡ್ ರಿಟೇಲ್ ಸೆಲ್ಲರ್ಸ್. ಡ್ರೈ ಫ್ರೂಟ್ಸ್, ಸ್ಪೈಸಸ್, ಚಾಕ್ಲೇಟ್ಸ್, gift boxes and hampers. We accept all function orders for marriages, birthdays and etc. All varieties for daily home kitchen food needs. For more details, please contact address Saurabh Dry Fruits, Harihara Road, beside Janata Darshini Hotel, Old Bharat Electronics Building, Raichur. Mobile number 9901830534, 9845096444. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್ 2 ಗ್ರಾಮ್ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾಡ್ ಶಾಪಿಂಗ್ ಮಾಲ್ 5,000 ರುಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್. ಎರಡನೇ ಬಹುಮಾನ ಪಾವತಿಸಿದ ಹಣದಲ್ಲಿ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. ಮೂರನೇ ಬಹುಮಾನ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಆರ್ಜಿಎಸ್ ಗುಜರಾತಿ ಕಲ್ಯಾಣ ಮಂಟಪ, ಸಿಯಾ ತಲಾಬ್, ರಾಯಚೂರು. ಥರ್ಡ್ ಕ್ರಾಸ್, ಪಟೇಲ್ ಗಂಜ್, ರಾಯಚೂರು. ಮೊಬೈಲ್ ನಂಬರ್ 9986033771, 9986035311. ಪ್ರಾಫಿಟ್ ಶೂ ಕಂಪನಿ ರಾಯಚೂರು. ನಾವು ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಸ್, ಬ್ರಿಟಿಷ್ ನೈಟ್, ಹಶ್ ಪಪ್ಪೀಸ್ ನಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೂಗಲ್ಲು ಮತ್ತು ಹೆಲ್ಲಿಗಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ. ಅಡ್ರೆಸ್:
ಸಂತೋಷಿ ಸರೋವರ್ ಬಿಹೈಂಡ್ ಹಾಸನ್ ಅಯ್ಯಂಗಾರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರ್. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಓವರ್ಲೋಡ್ ವಾಹನಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಲಾರಿ ಮಾಲೀಕರ ಮತ್ತು ಏಜೆಂಟ್ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಜಿಲ್ಲಾ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳ ತುರ್ತು ಸಭೆ ಕರೆದು 6 ಚಕ್ರ ವಾಹನಕ್ಕೆ 160 ಭತ್ತದ ಚೀಲ, 10 ಚಕ್ರ ವಾಹನಕ್ಕೆ 260, 12 ಚಕ್ರದ ವಾಹನಕ್ಕೆ 290 ಭತ್ತ ಚೀಲಗಳು ಲೋಡ್ ಮಾಡಬೇಕು ಎಂಬ ನಿರ್ಣಯವನ್ನು ಕೈಗೊಂಡಿದ್ದು, ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವುದು ರಸ್ತೆ ಅಪಘಾತಗಳಿಗೆ ಓವರ್ಲೋಡ್ ಕಾರಣವಾದ ಹಿನ್ನೆಲೆಯಲ್ಲಿ ಈ ನಿರ್ಣಯ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಓವರ್ಲೋಡ್ ಹಾಕುವ ವಾಹನಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು. ಹೊರ ಜಿಲ್ಲೆಗಳಿಂದ ಬರುವ ವಾಹನಗಳ ಮಾಲೀಕರು ಈ ನಿಯಮ ಪಾಲಿಸಬೇಕು ಎಂದು ಮನವಿ ಮಾಡಿದರು. ಉಂಟಾಗುವುದು, ಚೀಲಗಳು ಕೆಳಗೆ ಬೀಳುವುದು, ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿರುವುದನ್ನು ಕಂಡು ನಮ್ಮ ನಮ್ಮ ವಾಹನಗಳಿಗೆ ಅದಕ್ಕೆ ತಕ್ಕಂತೆ ಚೀಲಗಳನ್ನು ಲೋಡ್ ಮಾಡಬೇಕೆಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಕಾರಣ ಬೇರೆ ಜಿಲ್ಲೆಯ ವಾಹನ ಮಾಲೀಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ತಮ್ಮ ವಾಹನಕ್ಕೆ ಅನುಗುಣವಾಗಿ ಭತ್ತದ ಚೀಲಗಳನ್ನು ಲೋಡ್ ಮಾಡಿಕೊಂಡು ಬರಬೇಕಾಗಿ ವಿನಂತಿ, ಹಾಗೂ ಯಾವುದೇ ವಾಹನಗಳಿಗೆ ಹೆಚ್ಚಿನ ಲೋಡ್ ಕೊಡಬಾರದೆಂದು ಮನವಿ ಮಾಡಿಕೊಂಡು ಇದಕ್ಕೆ ವಿರುದ್ಧವಾಗಿ ನಡೆದವರಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಕಳಗಳಿಂದ ರಾಯಚೂರು ಜಿಲ್ಲಾ ಲಾರಿ ಮಾಲೀಕ ಸಂಘದ ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಸೈಯದ್ ಮಾಸೂಮ್, ಮಹಮ್ಮದ್ ಇಬ್ರಾಹಿಂ, ಮಹಮ್ಮದ್ ಜಲೀಲ್, ಎ ವಸಂತ್ ಕುಮಾರ್, ಕುತ್ಬುದ್ದೀನ್, ಪ್ರಶಾಂತ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ರಾಜ್ಯದ ಗಡಿ ಭಾಗಗಳಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವ ಆಚರಣೆಗೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ರಾಜ್ಯದ ಗಡಿನಾಡು ಪ್ರದೇಶಗಳಾದ ಕಾಸರಗೋಡು, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಭಾಗದ ಗಡಿನಾಡು ಶಾಲೆಗಳಲ್ಲಿ ಇಲ್ಲಿಯವರೆಗೂ ಪಠ್ಯಪುಸ್ತಕ ವಿತರಣೆಯಾಗಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಅದ್ದೂರಿಯಾಗಿ ಆಚರಿಸಲ್ಪಡುವ ರಾಜ್ಯೋತ್ಸವವನ್ನು ಗಡಿನಾಡು ಪ್ರದೇಶಗಳಲ್ಲೂ ಆಚರಿಸಲು ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಬೇಕು. ರಾಜ್ಯ ಏಕೀಕರಣದ ಸಮಯದಲ್ಲಿ ಹಲವಾರು ಜನರ ಹೋರಾಟದ ಫಲವಾಗಿ ಇಂದು ಒಂದಾಗಿದ್ದು, ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಖೆಯ ಮಕ್ಕಳು ಭಾಗಿಯಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಎಲ್ಲ ಶಾಲೆಗಳು ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಮಾತು ಭುವನೇಶ್ವರಿಯನ್ನು ಅದ್ದೂರಿಯಾಗಿ ಉತ್ಸವದಲ್ಲಿ ಭಾಗವಹಿಸಲು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ನಮ್ಮ ಅಲ್ಲಿನ ಕೈ ಸಹಿತ ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಎಂಡಿ ಹನೀಫ್ ಶೇಖ್, ಎಂ ತಿಪ್ಪಣ್ಣ, ಗುರುಪ್ರಸಾದ್ ಉಪಸ್ಥಿತರಿದ್ದರು. ಡಿಸ್ಟ್ರಿಬ್ಯೂಟರ್ 92/2 ಕಾನೂನು ಬಾಹಿರ ಪೈಪ್ ಅಳವಡಿಕೆ, ಎಇಇ ರಾಜಣ್ಣ ಗುತ್ತೇದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಿಷ್ಣು ಸ್ಮಾರಕಕ್ಕೆ ಜಾಗ ನಿಗದಿ ಸಮಸ್ಯೆ ಇತ್ಯರ್ಥಪಡಿಸುವಲ್ಲಿ ಮಾತು ತಪ್ಪಿರುವ ಸಿಎಂ ಕುಮಾರಸ್ವಾಮಿ, ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ನವೆಂಬರ್ 1 ಪ್ರತಿಭಟನೆ.
ನಗರದ ಕನ್ನಡ ಭವನದಲ್ಲಿ ಸ್ಲಂ ಜನಾಂದೋಲನ, ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಪಾಲಕರ ಮೇಲಿದೆ. ದೇಶಮಾನೆ ಯಾಪಲ್ದಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಓವರ್ಲೋಡ್ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳಿ, ಲಾರಿ ಮಾಲೀಕರ ಮತ್ತು ಏಜೆಂಟ್ ಸಂಘದ ಪದಾಧಿಕಾರಿಗಳ ಮನವಿ. ಮತ್ತು ರಾಜ್ಯದ ಗಡಿ ಭಾಗಗಳಲ್ಲಿ ಅದ್ದೂರಿ ರಾಜ್ಯೋತ್ಸವ ಆಚರಣೆಗೆ ಕ್ರಮ ಕೈಗೊಳ್ಳಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಎಂವಿಕೆ ಕಾರ್ ಕೇರ್ ಸೆಂಟರ್, ಲಿಂಗಸುಗೂರು ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ನ್ಯೂ ಬಿಲ್ಡಿಂಗ್, ರಾಯಚೂರು. ಟೂ ಲೈಟ್, 1800 ಚದರ ಅಡಿ ಇರುವ ಮಳಿಗೆಯನ್ನು ಬಾಡಿಗೆಗೆ ನೀಡಲಾಗುವುದು. ವಿ ಯಂಗ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿಷಿಯನ್ ಟ್ರೈನಿಂಗ್. ಗುರುದೇವ್ ವಾರ್ಡ್ ಶಾಪಿಂಗ್ ಮಾಲ್, 4500 ರೂಪಾಯಿ ಪಾವತಿಸಿ ಯಾವುದೇ ಪದಾರ್ಥ ಅಥವಾ ಗೃಹೋಪಯೋಗಿ ಸಾಮಾನುಗಳನ್ನು ಖರೀದಿಸಿ. ಸನ್ ಗೋಲ್ಡ್ ಬಂದಿದ್ರೆ ಪ್ರತಿ ಮನೆ ಅಡಿಗೆನೂ ರುಚಿಯಾಗೇ ಇರುತ್ತೆ. ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಅಮೋಕ್ ಎಜುಕೇಶನ್. ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನ್ನ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಗುರುದೇವ್ ಪ್ಲಾಟ್ಸ್.